ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲೇ ಶುರು ತಿಕ್ಕಾಟ ನಾಯಕರ ಅನುಪಸ್ಥಿತಿ ಸಭೆಗೆ ಮಮತಾ ಆಕ್ರೋಶ ಲೋಕಸಭೆ ವೇಳೆಗೆ ಹೆಚ್ಚಾಗುತ್ತಾ ಮತ್ತಷ್ಟು ಬಿರುಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಒಂದಷ್ಟು ನಾಯಕರುಗಳ ಅನುಪಸ್ಥಿತಿಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸುಮಾರು ಹದಿನೇಳು ವಿಪಕ್ಷಗಳ ನಾಯಕರುಗಳು ಒಟ್ಟಾಗಿ ಸಭೆಯನ್ನು ನಡೆಸಿದ್ದಾರೆ ಆದರೆ ಆ ಸಭೆಯಲ್ಲಿ ಯಾವುದೇ ಮುಖ್ಯಮಂತ್ರಿ ಇರಲಿಲ್ಲ ಅನ್ನೋದು ಬೇಸರದ ಸಂಗತಿ ಮಮತಾ ಅವರು ಬರಬೇಕಿತ್ತು ಕೋಲ್ಕತ್ತಾದಿಂದ ಬರಕ್ಕಾಗಿರಲಿಲ್ಲ ಡೆಲ್ಲಿಯಿಂದ ಅರವಿಂದ್ ಕೇಜ್ರಿವಾಲ್ ಬರೋಕ್ಕಾಗಿರಲಿಲ್ಲ ಹೀಗಾಗಿ ನೀವು ವಿಪಕ್ಷದವರೆಲ್ಲ ಸೇರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೋ ಅಥವಾ ಕಾಂಗ್ರೆಸ್ ನೇತೃತ್ವದಲ್ಲೋ ಅಥವಾ ಇನ್ಯಾರ್ದೋ ನೇತೃತ್ವದ ಸಭೆಯನ್ನು ಮಾಡ್ತೀರಿ ಅಂದರೆ ಅಟ್ಲೀಸ್ಟ್ ಒಂದು ಎರಡು ಮೂರು ಜನ ಸಿ ಎಮ್ಗಳಾದರೂ ಇರಬೇಕು ಸುಮ್ಮ ಸುಮ್ಮನೆ ನೀವು ನೀವೇ ಮೀಟಿಂಗನ್ನು ಮಾಡ್ಕೊಬಿಟ್ಟು ನಾವು ಸಭೆ ಮಾಡಿದ್ವಿ ಅದು ಯಶಸ್ವಿ ಆಯಿತು ಎಲ್ಲರೂ ಒಪ್ಪಿಗೆ ಇದೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಬೆಂಬಲ ಇದೆ ನಾವೆಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಸರಿಯಲ್ಲ ಅಂತ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಅಧಿನಾಯಕಿ ಮಮತಾ ಬ್ಯಾನರ್ಜಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ತಾನು ಕೆಲಸವನ್ನ ಅಂದರೆ ಕಳ್ಕೊಂಡಂಥ ಎರಡು ರಾಜ್ಯಗಳಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಮಿತ್ರ ಪಕ್ಷಗಳ ನೆರವನ್ನು ಯಾವುದೇ ಸ್ಟ್ರಾಟಜಿ ವಿಚಾರದಲ್ಲಿ ಕೇಳ್ಕೊಳ್ಳಿಲ್ಲ ರಾಜಸ್ಥಾನದಲ್ಲಂತೂ ಕಾಂಗ್ರೆಸ್ಗೆ ಓವರ್ ಕಾನ್ಫಿಡೆನ್ಸ್ ಛತ್ತೀಸ್ಗಢದಲ್ಲಂತೂ ನಕ್ಸಲ್ ಸಮಸ್ಯೆ ಇರುವಂಥ ರಾಜ್ಯ ಯಾರೂ ಪಿಗೆ ಹಾಕಲ್ಲ ಅಂತ ಮರೆತು ಕೂತರು ಎರಡೆರಡು ಫೇಸಲ್ಲಿ ನಡೆದಂಥ ಚುನಾವಣೆ ಕೇವಲ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಈ ದುರಾಲೋಚನೆ ದುರಾಲೋಚನೆ ಅಲ್ಲ ಈ ದುರಾಲೋಚನೆ ಮತ್ತು ಅತಿಯಾದ ಆತ್ಮವಿಶ್ವಾಸವೇ ನಿಮ್ಮ ಸೋಲಿಗೆ ಕಾರಣ ಅನ್ನುವಂತಹ ಮಾತನ್ನು ಜನ ಹೇಳ್ತಾ ಇದ್ದಾರೆ ಅಲ್ಲಿಯ ನಾಯಕರುಗಳು ಅಲ್ಲದೆ ಒಂದಷ್ಟು ಪ್ರತಿಪಕ್ಷಗಳ ನಾಯಕರುಗಳು ಕೂಡ ಈಗ ಅಖಿಲೇಶ್ ಕುಮಾರ್ ಪಕ್ಷದಿಂದ ಕೂಡ ಒಂದಷ್ಟು ಜನ ಬೇಸರ ವ್ಯಕ್ತಪಡಿಸ್ರು ನಿತೀಶ್ ಕುಮಾರ್ ಪಕ್ಷದಿಂದ ಕೂಡ ಒಂದಷ್ಟು ಜನ ಅಂದರೆ ಕಾಂಗ್ರೆಸ್ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದೆ ಹಾಗಾಗಿ ತಾವೇ ಅಧಿಕಾರದಲ್ಲಿದ್ದ ಎರಡು ರಾಜ್ಯಗಳನ್ನು ಕಳೆದುಕೊಂಡ್ರು ಅಂತ ಮಮತಾ ಬ್ಯಾನರ್ಜಿ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಟ್ಲೀಸ್ಟ್ ವಿಪಕ್ಷಗಳ ಸಭೆ ಅಂದರೆ ಒಂದಷ್ಟು ಯಾರು ಸಿಎಂಗಳು ಇರಬೇಕಿತ್ತು ಅಲ್ಲಿ ನೋಡಿದ್ರೆ ಬರ ಅಂದ್ಬಿಟ್ಟು ಸ್ಟಾಲಿನ್ ಬರೋಕ್ಕಾಗಿರಲಿಲ್ಲ ಅಥವಾ ಸಿದ್ದರಾಮಯ್ಯ ಕರ್ಸನ ಅಂದರೆ ಅಲ್ಲೆಲ್ಲೋ ತೆಲಂಗಾಣದಲ್ಲಿ ಬ್ಯುಸಿ ಆಗಿದ್ರು ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಸುಮ್ಮನೆ ನೀವು ನೀವೇ ನೀವು ನೀವೇ ಒಂದು ನಾಲ್ಕು ಜನ ಸೇರ್ಕೊಂಡು ಸಭೆ ಮಾಡಿದ ತಕ್ಷಣ ಅದು ಯಾವುದೇ ಕಾರಣಕ್ಕೂ ಮಹತ್ವದ ಸಭೆ ಅನ್ಸ್ಕೊಳ್ಳೋದಿಲ್ಲ ಇದು ಮಮತಾ ಬ್ಯಾನರ್ಜಿಯವರ ಆಕ್ರೋಶ ಮಮತಾ ಬ್ಯಾನರ್ಜಿ ಅವ್ರನ್ನ ಯಾವುದೇ ಕಾರಣಕ್ಕೂ ಮಮತಾ ಬ್ಯಾನರ್ಜಿ ಸ್ಟಾಲಿನ್ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಉದ್ಧವ್ ಠಾಕ್ರೆ ಯಾರನ್ನ ಕೂಡ ನೀವು ಲಘುವಾಗಿ ಪರಿಗಣಿಸುವಂತಿಲ್ಲ ಯಾರಾದರೂ ಒಬ್ಬರನ್ನ ನಿರ್ಲಕ್ಷಿಸು ನಿರ್ಲಕ್ಷಿಸ್ಬಿಟ್ಟು ನಾವು ಕಾಂಗ್ರೆಸ್ ಅವರೇ ಸೂಪರ್ ನಾವೇ ಸೂಪರ್ ಸ್ಟಾರ್ಗಳು ಅಂದರೆ ಜನ ತೀರ್ಸು ಹಾಕ್ಬಿಡ್ತಾರೆ ಹೀಗಾಗಿ ಮಮತಾ ಬ್ಯಾನರ್ಜಿ ಕೇವಲ ಆಕ್ರೋಶವನ್ನಷ್ಟೇ ಹೊರಹಾಕಿಲ್ಲ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಎನ್ ಡಿ ಎ ಮೈತ್ರಿಕೂಟವನ್ನು ಬಗ್ಗು ಬಡಿಯೋದು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ನಿಜಕ್ಕೂ ಸುಲಭನಾ ಹಾಗಾದಲ್ಲಿ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು